ಸ್ನೇಹಿತರೆ ತರಗತಿಯಲ್ಲಿ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಗಣಿತ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಕಲಿಕಾ ಚೇತರಿಕೆಯಲ್ಲಿ ಬರ್ತಕ್ಕಂಥ ಕಲಿಕಾ ಹಳೆ ಎಂಬತ್ನಾಲ್ಕು ಮತ್ತು ಎಂಬತ್ತೈದರಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳಿಗೆ ಇವತ್ತಿನ ತರಗತಿಯಲ್ಲಿ ಪರಿಹಾರಗಳನ್ನು ಹುಡುಕೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಕಲಿಕಾ ಹಾಳೆ ಎಂಬತ್ನಾಲ್ಕಲ್ಲಿರ್ತಕ್ಕಂಥ ಒಂದೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ ಕಲಿಕಾ ಹಳೆ ಎಂಬತ್ತ ನಾಲ್ಕು ಕನ್ನಡಿಯಲ್ಲಿ ಬಿಂಬ ಆಂಬುಲೆನ್ಸ್ ಎಂದೇ ನಾವು ನೆತ್ತ ನೋಡಿದಾಗ ಈ ರೀತಿ ಉಲ್ಟಾ ಅಂಬುಲೆನ್ಸ್ ಕಾಣ್ತದೆ ಎಂದು ತಿರುಗು ತಿರುಗಿ ಮರುಗಿ ಆಗಿ ಬರೆಯುವುದಂದ್ರೆ ನಾವು ತಿರುಗಿಸಿದಾಗ ನೋಡಿದಾಗ ನಮ್ಗೆ ಅದು ಗೊತ್ತಾಗ್ತದೆ ಹಿಂಗೆ ಏಳನೇ ತರಗತಿಯ ನಯನ ಆಚಾರ್ಯಿಂದ ತಮ್ಮ ಗಣಿತ ಶಿಕ್ಷಕರನ್ನು ಕೇಳ್ತಾಳೆ ಶಿಕ್ಷಕರವರ ಪ್ರಶ್ನೆಗೆ ನಕ್ಕು ನಯನ ಬಾ ಇಲ್ಲಿ ಇದನ್ನು ಓದು ಎಂದು ಹೇಳಿದಳು ಅವಾಗ ರಿವರ್ಸ್ ಬರ್ತಾರೋ ನಯನ ಹತ್ತಿ ಕೊಡ್ತದೆ ಹಿಂಗೆ ನಯನ ಓದಲು ತುಂಬ ಕಷ್ಟಪಡ್ತಾಳು ಶಿಕ್ಷಕರು ಅಲ್ಲೇ ಇದ್ದ ದರ್ಪಣ ಕೊಟ್ಟು ಬರೆದ ಪದವನ್ನು ತೆಗೆಸಿದಾಗ ಅಂದ್ರೆ ಅಂದರೆ ರಿವರ್ಸನ್ನು ಬರೆದಾಗ ನಮ್ಮ ಅಕ್ಷರಗಳನ್ನು ಅವಾಗ ಗೊತ್ತಾಗ್ತದೆ ಅಂದರೆ ಸರ್ ಇದು ನನ್ನ ಹೆಸರು ನಯನ ಎಂದು ಕುಣಿದಳು ಶಿಕ್ಷಕರು ಹೌದು ಇದು ನಿನ್ನ ಹೆಸರೇ ಪ್ರತಿಂಬ ದರ್ಪಣದಲ್ಲಿ ಹೀಗೆ ಕಾಣುತ್ತದೆ ಇದನ್ನು ದರ್ಪಣ ಪ್ರತಿಬಿಂಬ ಎನ್ನುವರು ಅಂದ್ರೆ ಯಾವುದೇ ಒಂದು ಅಕ್ಷರಗಳನ್ನ ನೋಡಿದಾಗ ಅದರ ಇಮೇಜ್ ಕಾಣ್ತಕ್ಕಂಥದ್ದು ಇದೇ ರೀತಿ ನೀಡಿರ್ತಕ್ಕಂತಹ ಅಪೂರ್ಣ ಚಿತ್ರಗಳನ್ನ ಬರೆದು ಚಿತ್ರದ ಪೂರ್ಣಗೊಳಿಸಿ ಅಂದ್ರೆ ಕನ್ನಡಿಯಲ್ಲಿ ಹೋಗುವ ಅಕ್ಷರಗಳ ನೋಡಿದಾಗ ಯಾವ ರೀತಿ ಕಾಣ್ತದೆ ನೋಡಿ ಯಾಪ್ ಇದ್ದದ್ದು ರಿವರ್ಸ್ ಯಾಪ್ ಕಾಣ್ತದ ಜಿ ಇದ್ದದ್ದು ಕನ್ನಡಿಯಲ್ಲಿ ಈ ರೀತಿ ಜಿ ಕಾಣ್ತದ ಅಂದರೆ ಆ ರೀತಿ ಅಂದ್ರೆ ಚಿತ್ರದಲ್ಲಿ ನಾವು ಕನ್ನಡಿಯ ಪ್ರತಿಂಬರರ್ ಪ್ರತಿಂಬ ದರ್ಪಣದ ಪ್ರತಿಬಿಂಬವನ್ನ ಇಲ್ಲಿ ಪೂರ್ಣಗೊಳಿಸಬೇಕು ಅಂದರು ಅಂದ್ರೆ ಇಲ್ಲಿ ದರ್ಪಣವನ್ನು ಈ ರೀತಿ ಹಿಡಿದಾಗ ಇದು ಪೂರ್ಣಗೊಳಿಸಿದಾಗ ಈ ರೀತಿ ದರ್ಪಣ ಪ್ರತಿಬಿಂಬ ಪೂರ್ಣಗೊಳಿಸಿದಾಗ ಇಲ್ಲೂ ಸಹ ಇದೇ ರೀತಿ ಬರ್ತಕ್ಕಂಥದ್ದು ಹೆಂಗ ಬರ್ತದ ಆಮೇಲೆ ಇಲ್ಲಿ ದರ್ಪಣ ಪ್ರತಿಂಬವನ್ನು ನೋಡಿದಾಗ ದರ್ಪಣ ಪ್ರತಿಂಬ ಇಲ್ ಮೇಲೆ ಇರ್ತಕ್ಕಂಥದ್ದೇ ಬರ್ತದ ಈ ರೀತಿ ಬರ್ತದ ಆಮೇಲೆ ಇದರ ಪ್ರತಿಂಬ ಮಾಡಿದಾಗ ಇಲ್ಲಿ ನೋಡ್ರಿ ಈ ರೀತಿ ಪ್ರತಿಮ ಬರ್ತದ ಅದೇ ರೀತಿಯಾಗಿ ಈ ಚಿತ್ರದವನ್ನ ಮಾಡಿದಾಗ ಈ ರೀತಿ ಕಾಣ್ತದೆ ನಾ ತ್ರಿಭುಜ ನೋಡಿದಾಗ ತ್ರಿಭುಜ ಈ ರೀತಿ ಕಾಣ್ತದ ಈ ರೀತಿ ಕಾಣ್ತದೆ ಅಂದ್ರೆ ಪ್ರತಿಂಬದ ದರ್ಪಣ ಅಂದ್ರೆ ಮಿರರ್ದಲ್ಲಿ ನೋಡಿದಾಗ ದರ್ಪಣದ ಪ್ರತಿಂಬ ಈ ರೀತಿ ಚಿತ್ರಗಳನ್ನು ಕಾಣಿಸ್ತಕ್ಕಂಥದ್ದು ಅಂದ್ರೆ ನಿಮ್ಮ ಹೆಸರು ನಿಮಗೆ ತಿಳಿಸಿದ ರೇಖಾಚಿತ್ರಗಳನ್ನು ಬರೆದು ಅವುಗಳ ದರ್ಪಣದ ಪ್ರತಿಂಬವನ್ನ ಚಿತ್ರಿಸಲು ಪ್ರಯತ್ನವನ್ನ ಪ್ರಯತ್ನಿಸೋಣ ಅಂದರು ನೋಡಿ ಅಂದ್ರೆ ಬೇರೆ ಬೇರೆ ಅಕ್ಷರಗಳೇ ಬರಿಬಹುದು ಇನ್ನು ಕಲಿಕಹಾಳಿ ಎಂಬತ್ತೈದಲ್ ಇರ್ತಕ್ಕಂಥ ಸಮಸ್ಯೆಗಳು ಪ್ರದಕ್ಷಿಣೆ ಪ್ರದಕ್ಷಿಣೆ ತಗ ತರಗತಿಯ ಕೋಣೆಯಲ್ಲಿನ ಗಡಿಯಾರ ನಿಂತಿತ್ತು ಮಕ್ಕಳು ಅದನ್ನು ಗಮನಿಸಿದರು ಸೆಲ್ ತಂದು ಹಾಕಿ ಸಮಯ ಸರಿಯಾಗಿ ಹೊಂದಿಸಲು ಮುಳ್ಳುಗಳನ್ನು ಹಿಂದೆ ಮುಂದೆ ತಿರುಗಿಸುತ್ತಾರೆ ಅದನ್ನು ಗಮನಿಸಿ ಶಿಕ್ಷಕರು ಮಕ್ಕಳಿಗೆ ಸಮಮಿತಿಯಲ್ಲಿ ಪ್ರದಕ್ಷಿಣ ಪ್ರದಕ್ಷಿಣ ಮಾಡಿಕೊಳ್ಳಲು ಸರಿಯಾದ ಸಮಯ ಎಂದು ಅದರ ವಿವರ ನೀಡುತ್ತಾರೆ ಅಂದರೆ ಮುಳ್ಳುಗಳು ಬಲಕ್ಕೆ ತಿರು ಚಲಿಸಿದಾಗ ಅದು ಪ್ರದಕ್ಷಿಣ ಚಲನೆ ಅಂತ ಕರೀತಾರೆ ಇನ್ನು ಮುಳ್ಳುಗಳನ್ನು ಎಡಭಾಗದಿಂದ ಚಲಿಸಿದರೆ ಅದು ಚಲನೆಯ ಆ ಪ್ರದಕ್ಷಿಣೆ ಅಂತ ಕರೀತಾರೆ ವಿದ್ಯಾರ್ಥಿ ಹೋದರಲ್ಲಿ ಗಡಿಯಾರದ ದಿಕ್ಕಿನ ಚಲನೆ ಪ್ರದಕ್ಷಿಣ ಚಲನೆ ಗಡಿಯಾರದ ಇರುದ ದಿಕ್ಕಿನ ಚಲನೆಯನ್ನು ಆ ಪ್ರದಕ್ಷಿಣ ಚಲನೆ ಅಂತ ಕರೆಯಲಾಗ್ತದೆ ಅಂದರೆ ಎರಡೂ ಪ್ರದಕ್ಷಿಣ ಚಲನೆ ಪ್ರದಕ್ಷಿಣ ಎರಡು ಪರಿಭ್ರಮಣೆಗಳಾಗ್ತಾವೆ ಹೀಗೆ ಹಲವಾರು ವಸ್ತುಗಳು ಎಡಕ್ಕೂ ಬಲಕ್ಕೂ ಚಲಿಸುವಾಗ ಒಂದು ನಿಷ್ಠ ಬಿಂದುನ ಸುತ್ತ ಸುತ್ತಿರುತ್ತ ಸುತ್ತುವುದಲ್ಲದೆ ಅಂತ ವಸ್ತುಗಳು ನಿಮ್ಮ ಸುತ್ತಲೂ ಇವೆ ಗಮನಿಸಿ ಯೋಚಿಸಿ ಸ್ಮರಿಸಿ ಪಟ್ಟಿಯನ್ನು ಮಾಡಿ ಎಂದರು ಸೈಕಲ್ ಚಕ್ರ ಗಡಿಯಾರದ ಮುಳ್ಳು ಆಮೇಲೆ ಇಲ್ಲಿ ವಿದ್ಯುತ್ ಪ್ಯಾನ್ ಅನ್ನು ಕೊಡಬಹುದು ಏನ್ ಕೊಡಬಹುದು ವಿದ್ಯುತ್ ಪ್ಯಾನ್ ಕೊಡಬಹುದು ಸೈಕಲ್ನ ಚಕ್ರತೆ ಕೊಡ ಕೊಟ್ಟಿದಾರು ಆಮೇಲೆ ಗಡಿಯಾರದ ಮುಳ್ಳು ಅಂತ ಕೊಟ್ಟಿದರು ಹೌದಾ ಆಮೇಲೆ ಲೋಲಕದ ಚಲನೆ ಲೋಲಕ ಚಲನೆ ಗಾಡಿಯ ಚಕ್ರ ಹಿಂಗೆ ಹಲವಾರು ಉದಾಹರಣೆಗಳನ್ನು ನೋಡಬಹುದು ಇಷ್ಟು ಕಲಿಕಹಳಿ ಎಂಬತ್ನಾಲ್ಕು ಮತ್ತು ಎಂಬತ್ತೈದಿರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಕೊಂದಲಿದ್ರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಏಳನೇ ತರಗತಿಯ ಎಲ್ಲ ವಿಷಯಗಳು ಅಂದರೆ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳು ನನ್ನ ಚಾನಲ್ದಲ್ಲಿ ಲಭ್ಯ ಇದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ಲ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಾವಂತ ಅಂತ ಹೇಳ್ತಾ ಟ್ಯಾಂಕ್ ಯು ಒನ್ ಆ್ಯಂಡ್ ಆಲ್